ಹಲೋ ನಮಸ್ಕಾರ ವೀಕ್ಷಕರೇ, ಉದಯವಾಣಿಯಲ್ಲಿ ನಿಮಗೆ ಸ್ವಾಗತ. ಒಲಿಂಪಿಕ್ಸ್ ಈಗಷ್ಟೇ ಮುಗಿದಿದೆ. ಈ ವರ್ಷ ನಡೆದಂಥ ಒಲಿಂಪಿಕ್ಸ್ ಭಾರತೀಯರೆಲ್ಲರಿಗೂ ಕೂಡ ತುಂಬ ಮೆಮೊರೇಬಲ್ ಆಗಿದೆ. ಸಿಕ್ಕಿದ್ದು 3-4 ಬ್ರಾಂಜ್, ಎಲ್ಲದಕ್ಕಿಂತ ಹೆಚ್ಚಾಗಿ ನೀರಜ್ ಚೋಪ್ರಾ ಜಾವ್ಲಿನ್ ಈವೆಂಟ್ನಲ್ಲಿ ಗೆದ್ದಂಥ ಗೋಲ್ಡ್ ಭಾರತೀಯರು ಸದಾಕಾಲ ನೆನಪಿನಲ್ಲಿ ಇಟ್ಕೊಳ್ಳುವಂಥ ಒಂದು ಈವೆಂಟ್ ಆಗಿದೆ. ಇದರ ನಂತರ ನಮ್ಮ ದೇಶದಲ್ಲಿ ಸ್ಪೋರ್ಟ್ಸ್ ಆಟಕ್ಕೆ ತುಂಬ ಸ್ಪೆಷಲ್ ಮಾನ್ಯತೆ ಸಿಗ್ತಾ ಇರೋದು ಅದು ಮತ್ತೊಂದು ದೊಡ್ಡ ಡೆವಲಪ್ಮೆಂಟ್ ಅಂತ ಹೇಳಲೇಬೇಕು. ಒಲಿಂಪಿಕ್ಸ್ ಮುಗಿದಿರೋ ಹಿನ್ನೆಲೆಯಲ್ಲಿ ಈಗ ಗೋಯಿಂಗ್ ಫರ್ದರ್ ಸ್ಪೆಷಲ್ ಒಲಿಂಪಿಕ್ಸ್ಗೆ ನಾವು ತಯಾರಾಗ್ತಾ ಇದ್ದೇವೆ. ಸ್ಪೆಷಲ್ ಒಲಿಂಪಿಕ್ಸ್ ಆಸ್ಟ್ರಿಯಾ ರಾಷ್ಟ್ರದಲ್ಲಿ ಆಗಸ್ಟ್ 19 ಮತ್ತು 20 ತಾರೀಕಿಗೆ ನಡೀತದೆ. ಇದರ ವಿಶೇಷತೆ ಏನು ಗೊತ್ತಾ ನಿಮಗೆ? ಇದೇ ಮೊದಲನೇ ಬಾರಿಗೆ, ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಡ್ಯಾನ್ಸ್ ಸ್ಪೋರ್ಟ್ ಅಂತ ಒಂದು ಕ್ಯಾಟಗರಿಯನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಈ ಡ್ಯಾನ್ಸ್ ಸ್ಪೋರ್ಟ್ ಏನು ಅಂತಂದರೆ, ಹಿಂದೆಲ್ಲ ಒಲಿಂಪಿಕ್ಸ್ನಲ್ಲಿ ಹೇಗೆ ನಡೀತಾ ಇತ್ತು, ಬೇರೆ ಬೇರೆ ರಾಷ್ಟ್ರದ ನೃತ್ಯಪಟುಗಳು ವೇದಿಕೆ ಮೇಲೆ ಬಂದು ತಮ್ಮ ತಮ್ಮ ರಾಷ್ಟ್ರವನ್ನು ರೆಪ್ರೆಸೆಂಟ್ ಮಾಡುವಂತಹ ನೃತ್ಯವನ್ನು ವೇದಿಕೆ ಮೇಲೆ ಪ್ರದರ್ಶನ ಮಾಡಿ ಹೋಗ್ತಾಯಿದ್ರು ಅಷ್ಟೇ. ಅದಕ್ಕೆ ಸ್ಪರ್ಧೆ ಅಂತ ಒಂದು ಮಾನ್ಯತೆ ಸಿಕ್ಕಿರಲಿಲ್ಲ. ಆದರೆ ಡ್ಯಾನ್ಸ್ ಸ್ಪೋರ್ಟ್ ಈ ಬಾರಿ ಒಂದು ಸ್ಪರ್ಧೆಯಾಗಿ ನಮ್ಮ ಕಣ್ಣು ಮುಂದಿದೆ. ಈ ಒಂದು ಕ್ಯಾಟಗರಿನಲ್ಲಿ ಭಾಗವಹಿಸೋದಕ್ಕೆ, ಭಾರತ ದೇಶವನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ಮಣಿಪಾಲದ ಅರ್ಚನಾ ಜೈವಿಟಲ್ ಆಯ್ಕೆಯಾಗಿದ್ದಾರೆ. ಅರ್ಚನಾ ಮತ್ತು ಅವರ ಇಡೀ ಫ್ಯಾಮಿಲಿ ಆಸ್ಟ್ರಿಯಾಕ್ಕೆ ಹೋಗಿ 10 ದಿನಗಳ ಹಿಂದೆಯೇ ತಲುಪಿದೆ. ಬಹಳ ಎಗ್ರೆಸಿವ್ ಆಗಿ ಅದಕ್ಕೆ ಪ್ರಾಕ್ಟೀಸ್ ಕೂಡ ನಡೀತಾ ಇದೆ. 90 ಸೆಕೆಂಡ್ಸ್, ಪ್ರತಿಯೊಬ್ಬ ಸ್ಪರ್ಧಿಗೂ ಕೂಡ 90 ಸೆಕೆಂಡ್ಗಳ ಕಾಲ ಅವಕಾಶ ಇರ್ತದೆ. ಈ ಡ್ಯಾನ್ಸ್ ಸ್ಪೋರ್ಟ್ನಲ್ಲಿ ಮೋಸ್ಟ್ಲಿ 15 ರಾಷ್ಟ್ರಗಳಿಂದ ಬೇರೆ ಬೇರೆ ಸ್ಪರ್ಧಿಗಳು ಭಾಗವಹಿಸ್ತಾರೆ. ಅದರಲ್ಲಿ ಅರ್ಚನಾ ಕೂಡ ನಮ್ಮ ದೇಶವನ್ನು ರೆಪ್ರೆಸೆಂಟ್ ಮಾಡ್ತಾರೆ. ದಿಸ್ ನಂಬರ್ 1. ಇನ್ನು ಅರ್ಚನಾ ಬಗ್ಗೆ ಹೇಳೋದಾದರೆ, ಶಿ ಇಸ್ ನಾಟ್ ಲೈಕ್ ಅಸ್, ನಮ್ಮ ಥರ ಅಲ್ಲ ಆಕೆ. ಆಕೆ ವಿಶೇಷ ಚೇತನ, ಅಂದರೆ ತುಂಬ ಸ್ಪೆಷಲ್ ಚೈಲ್ಡ್. ಹಿಂದೆ 2013ರಲ್ಲಿ ಅಬುಧಾಬಿಯಲ್ಲಿ ನಡೆದಂತಹ ಸ್ಪೆಷಲ್ ಒಲಿಂಪಿಕ್ಸ್ನಲ್ಲಿ ಸ್ವಿಮ್ಮಿಂಗ್ ಕ್ಯಾಟಗರಿನಲ್ಲಿ ಭಾಗವಹಿಸಿ ಭಾರತ ದೇಶಕ್ಕೆ ಬ್ರಾಂಜ್ ಪದಕವನ್ನು ತಂದುಕೊಟ್ಟಿದ್ಲು. ಅದರ ನಂತರ ಸಾಕಷ್ಟು ಪರಿಶ್ರಮ ಪ್ರಯತ್ನದ ನಂತರ ಅರ್ಚನಾ ಈಗ ಮತ್ತೊಮ್ಮೆ ಸ್ಪೆಷಲ್ ಒಲಿಂಪಿಕ್ಸ್ಗೆ ಹೋಗಿ ತಲುಪಿದ್ದಾರೆ. ಆಸ್ಟ್ರಿಯಾ ರಾಷ್ಟ್ರದಲ್ಲಿರುವ ಅರ್ಚನಾ ಮತ್ತು ಅವರ ಫ್ಯಾಮಿಲಿಗೆ ನಾವು ಸಂಪರ್ಕ ಮಾಡುವಂಥ ಪ್ರಯತ್ನ ಪಟ್ಟಾಗ ಅವರು ನಮ್ಮ ಜೊತೆ 15 ನಿಮಿಷ ಮಾತನಾಡಿದರು. ಝೂಮ್ ಮೂಲಕ ಮಾಡಿದಂಥ ಈ ಸ್ಪೆಷಲ್ ಇಂಟರ್ವ್ಯೂ ನಿಮಗೋಸ್ಕರ ಪ್ರಸ್ತುತಪಡಿಸ್ತಾ ಇದ್ದಾವೆ. ಬನ್ನಿ, ಇದನ್ನು ನೋಡ್ತಾ ನೋಡ್ತಾ ನಮ್ಮ ದೇಶವನ್ನು ರೆಪ್ರೆಸೆಂಟ್ ಮಾಡ್ತಾ ಇರುವಂತಹ ಅರ್ಚನಾನಿಗೆ ಆಲ್ ದ ಬೆಸ್ಟ್ ಹೇಳೋಣ ಅಲ್ವಾ? ಆಸ್ಟ್ರಿಯಾ ರಾಷ್ಟ್ರದಲ್ಲಿರುವ ಜೈವಿಟಲ್ ಸರ್ ಫ್ಯಾಮಿಲಿಗೆ, ಭಾರತ ದೇಶದ ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯ ಮಣಿಪಾಲದಿಂದ ನಮಸ್ಕಾರ. ನಮಸ್ಕಾರ. ಕಂಗ್ರಾಚುಲೇಷನ್ಸ್, ಬಹಳ ದೂರ ಹೋಗಿ ತಲುಪಿದೀರಿ. ಇನ್ನೇನು ಕೆಲವೇ ದಿನದಲ್ಲಿ ನಿಮ್ಮ ಮಗಳು ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸ್ತಾ ಇದಾರೆ. ಇಡೀ ಫ್ಯಾಮಿಲಿಯನ್ನ ನೋಡಿ ನಮ್ಗೆ ಖುಷಿ ಆಯ್ತು. ನಮ್ಗೆ ಆಸ್ಟ್ರಿಯಾಗ್ ಬಂದಷ್ಟೇ ಖುಷಿ ಆಯ್ತು. ಬ್ಯಾಕ್ ಗ್ರೌಂಡ್ ಅಲ್ಲೆಲ್ಲ ಒಳ್ಳೆ ಕಾಣ್ತಾ ಉಂಟು ನಮ್ಗೆ. ಓ, ರೈಲ್ ಬಂತು. ಹೇಗೆ ತಯಾರಿ, ಹೇಗ್ ನಡೀತಾ ಇದೆ ಅಕ್ಷಯ್, ಹೇಗ್ ತಯಾರಿ ನಡೀತಾ ಇದೆ ಈಗ ಅರ್ಚನಾದು? ಈಗ ಕರೆಂಟ್ಲಿ ಏನಂದ್ರೆ, ನಾವು ಇಲ್ಲಿ ಬಂದ್ಮೇಲೆ ಬೆಳಿಗ್ಗೆ ಮತ್ತೆ ಸಂಜೆ ಒಂದ್ ಸ್ವಲ್ಪ ಸಣ್ಣ ಹೋಟೆಲ್ ರೂಮ್ ಅಲ್ಲಿ ಪ್ರಾಕ್ಟೀಸ್ ವಿಡಿಯೋ, ಅವಳ ವಿಡಿಯೋನೇ ಅವಳ ನೋಡಿ ನೋಡಿ ಸ್ವಲ್ಪ ಬೆಟರ್ ಆಗುವಂತದ್ದು. ಮುಂಚೆ ನಮ್ದು ಹೇಗೆ ನಡೀತಿತ್ತು ಅಂದ್ರೆ, ಇವಳದು ಮಣಿಪಾಲಲ್ಲಿ ರೆಗ್ಯುಲರ್ ಪ್ರಾಕ್ಟೀಸ್ ಯಾವಾಗ್ಲೂ ಇರ್ತಿತ್ತು ಡೈಲಿ. ಈ ಹಿಂದೆ ಅರ್ಚನಾ ಇಂಡಿಯಾವನ್ನ ರೆಪ್ರೆಸೆಂಟ್ ಮಾಡಿ ಅಬುಧಾಬಿಯಲ್ಲಿ ನಡೆದಂತ ಒಂದು ದೊಡ್ಡ ಚಾಂಪಿಯನ್ಶಿಪ್ ನಲ್ಲಿ ಕೂಡ ಭಾಗವಹಿಸಿದ್ಲು. 3ನೇ ಬಹುಮಾನ ಬ್ರಾಂಜ್ ಮೆಡಲ್ ಕೂಡ ಸಿಕ್ಕಿತ್ತು, ನಮ್ಮ ದೇಶಕ್ಕೆ ಸಿಕ್ಕಿತ್ತು. ಈಗ ಫ್ರಾಮ್ ಎನ್ ಆಥ್ಲೀಟ್ ನೌ ಶಿ ಇಸ್ ಬಿಕಮ್ ಅ ಡಾನ್ಸರ್ ಅಲ್ವಾ? ಈ ಸಲ ಸ್ಪೆಷಲ್ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸ್ತಾ ಇರೋದು ಒಂದು ಡಾನ್ಸ್ ಅನ್ನೋದು, ಡಾನ್ಸ್ ಸ್ಪೋರ್ಟ್ ಅನ್ನೋಂತ ಒಂದು ಕ್ಯಾಟಗರಿಯಲ್ಲಿ ಪ್ರಾಬ್ಲಿ ಶಿ ಇಸ್ ದ ಓನ್ಲಿ ಇಂಡಿಯನ್ ಟು ಪಾರ್ಟಿಸಿಪೇಟ್ ದಿಸ್ ಟೈಮ್. ಎಮ್ ಐ ರೈಟ್ ಜೈವಿಟಲ್ ಸರ್? ಸ್ಪೆಷಲ್ ಒಲಿಂಪಿಕ್ಸ್ ಕ್ರಿಯೇಟೆಡ್ ಅನ್ ಅಪರ್ಚುನಿಟಿ. ಹೌದು, ಹೌದು, ಖಂಡಿತ. ಈಗ ನಮ್ಮ ದೇಶವನ್ನ ರೆಪ್ರೆಸೆಂಟ್ ಮಾಡೋದು ಅದು ಒಲಿಂಪಿಕ್ಸ್ ನಲ್ಲಿ ಅಂತ ಹೇಳೋದು ಇದೆಯಲ್ಲ, ಬಹಳ ಖುಷಿ. ಈಗಂತೂ ನೀರಜ್ ಚೋಪ್ರಾ ಗೋಲ್ಡ್ ಜಾವ್ಲಿನ್ ಅಲ್ಲಿ ಗೋಲ್ಡ್ ಬಂದ ನಂತರ ಈಗ ಒಲಿಂಪಿಕ್ಸ್ಗೆ ಜಾಸ್ತಿ ನಮ್ಮ ದೇಶದಲ್ಲಿ ಸ್ಪೆಷಲ್ ಜಾಸ್ತಿ ವ್ಯಾಲ್ಯೂ ಕೂಡ ಬಂದಿದೆ. ಆ ನಿಟ್ಟಿನಲ್ಲಿ ಮಣಿಪಾಲದ ಹುಡುಗಿ ನಮ್ಮ ದೇಶವನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅನ್ನೋದು ನಮ್ಗೂ ಕೂಡ ಬಹಳ ದೊಡ್ಡ ಹೆಮ್ಮೆ ಅಂತ ಅದರಲ್ಲಿ ಎರಡು ಮಾತಿಲ್ಲ. ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್ ಆನ್ ಬಿಹಾಫ್ ಆಫ್ ಉದಯವಾಣಿ. ಈಗ ಅರ್ಚನಾ ಡಾನ್ಸರ್ ಆಗಿದ್ ಯಾವಾಗ ಅಂತ, ವಿ ನೋ ದಟ್ ಶಿ ಇಸ್ ಅನ್ ಆಥ್ಲೀಟ್, ಬಟ್ ಡಾನ್ಸರ್ ಆಗಿದ್ ಯಾವಾಗ ಆಕೆ? ಸಾಧಾರಣ 9ನೇ ವರ್ಷದಿಂದ ಕೂಡ ಈ ಚಿಲ್ಡ್ರನ್ಸ್ ಡೇ ಅಲ್ಲಿ ಈ ಸ್ಪೆಷಲ್ ಸ್ಕೂಲ್ ಇಂದ ಈ ಡ್ಯಾನ್ಸ್ ಪ್ರೋಗ್ರಾಮ್ ಗೆ ಕರೀತಾ ಇದ್ವಿ, ಈ ಗ್ರೂಪ್ ಡ್ಯಾನ್ಸ್ ಗೆ. ಆಗ ಇವಳು ಕೂಡ ಅದರಲ್ಲಿ ಡ್ಯಾನ್ಸ್ ನಲ್ಲಿ ಭಾಗವಹಿಸ್ತಾ ಇದ್ಲು. ಅದರ ಇಚ್ಛೆಯನ್ನು ನೋಡಿ ಇವಳಿಗೆ ಏನೋ ಈ ಡ್ಯಾನ್ಸ್ ನಲ್ಲಿ ಸ್ವಲ್ಪ ಇಷ್ಟ ಇರಬಹುದು ಅಂತನ್ನೋದನ್ನ ನಮ್ಮ ಮನಗಂಡ ನಾವು. ಸೊ ಅವಳಿಗೆ ಬೇರೆ ಬೇರೆ ಶಾಲೆಗಳಲ್ಲಿ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಕಾಂಪಿಟೇಷನ್ ಇಟ್ಟಾಗ ಇವಳನ್ನು ಕೂಡ ಪಾರ್ಟಿಸಿಪೇಟ್ ಮಾಡಿಸ್ತಾ ಇದ್ವಿ. ನಾವ್ ಎಷ್ಟೇ ಖರ್ಚಾದ್ರೂ ಕೂಡ ಅವಳನ್ನು ಕರ್ಕೊಂಡೋಗಿ ಅವಳಿಗೆ ಟ್ರೈನಿಂಗ್ ಕೊಡಿಸಿ, ಟ್ರೈನಿಂಗ್ ಕೊಡ್ಲಿಕ್ಕೆ ಒಬ್ಬ ಯದು ಬಾಹುಕೃಷ್ಣ ಅಂತ ಇದ್ರು. ಸೊ ಅವರು ಕೂಡ ಬಂದು ಟ್ರೈನ್ ಮಾಡ್ತಾ ಇದ್ರು. ಸೊ ಹೀಗಿರುವಾಗ ಒಂದು ಭರತನಾಟ್ಯದಲ್ಲಿ ಹೇಗೆ ಇಂಟ್ರೆಸ್ಟ್ ಅಂತ ಹೇಳಿದ್ರೆ,
ನಮ್ಮ ಮಾವನ ಮನೆ ಬೆಂಗಳೂರಿನಲ್ಲಿ, ನಮ್ಮ ಮಿಸೆಸ್ ತಂದೆ ತಾಯಿ ಮನೆ, ಅವಳು ಅಲ್ಲಿಗೆ ವಿಸಿಟ್ ಕೊಟ್ಟಾಗ ಅಲ್ಲಿ ಒಬ್ರು ಅಂಕಿತ ಅಂತ ವಿದ್ವಾನ್ ಭರತನಾಟ್ಯದಲ್ಲಿ, ಸೊ ಅವಳು ಇವಳ ಸ್ಟೆಪ್ ಅನ್ನು ನೋಡಿ ಇವಳಲ್ಲಿ ಏನೋ ಒಂದು ಇನ್ಸ್ಪಿರೇಷನ್ ಇದೆ, ಇವಳು ಕಲಿಬಹುದು ಭರತನಾಟ್ಯವನ್ನ ಅಂತ ಹೇಳಿ ನಮಗೆ ಒಂದು ಸೂಚನೆ ಕೊಟ್ಟು ಒಂದು ಎರಡು ಮೂರು ದಿನ ಅವಳಿಗೆ ಟ್ರೈನಿಂಗ್ ಕೊಟ್ಟು ಒಂದು ಹಾಡನ್ನ ಡ್ಯಾನ್ಸ್ ಮಾಡ್ಲಿಕ್ಕೆ ಹೇಳಿದ್ರು. ಅಲ್ಲೇ ಒಂದು ಎಲ್ಲ ಆ ಮನೆಯವರೆಲ್ಲ ಸೇರಿಕೊಂಡು ಒಂದು ಡ್ಯಾನ್ಸ್ ಮಾಡಿದ್ಲು. ಸೊ ಒಳ್ಳೇದಾಗಿ ಬಂದಾಗ ಅವ್ರು ಹೇಳಿದ್ರು ಇವಳಿಗೆ ಡ್ಯಾನ್ಸ್ ನಿಲ್ಲಿಸ್ಬೇಡಿ, ಮುಂದುವರಿಸಿ ಅಂತ ಹೇಳಿದ್ರು. ಆಗ ಉಡುಪಿಯಲ್ಲಿ ಲಕ್ಷ್ಮಿ ಅಂತ ಒಬ್ರು ಡ್ಯಾನ್ಸ್ ಟೀಚರ್ ಇದ್ದಾರೆ, ಅವ್ರ ಹತ್ರ ನಾವು ವಾರಕ್ಕೆ ಎರಡು ದಿನ ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ಮಿಸ್ಸೆಸ್ ಅಲ್ಲಿಗೆ ಕರ್ಕೊಂಡು ಹೋಗಿ ಒನ್ ಅವರ್ ಅಲ್ಲೇ ಇದ್ದು ವಾಪಸ್ ಕರ್ಕೊಂಡು ಬರ್ತಾ ಇದ್ರು. ಈ ಪ್ಯಾಂಡಮಿಕ್ ಇಂದ ಸ್ವಲ್ಪ ಇದಾಗಿತ್ತು, ಆಗ ಮನೆಯಲ್ಲೇ ಸ್ವಲ್ಪ ಪ್ರಾಕ್ಟೀಸ್ ಅನ್ನ ನಡೆಸ್ತಾ ಇರ್ತಾರೆ. ಅವಳಿಗೆ ಇಚ್ಛೆ ಉಂಟು, ಡಿಟರ್ಮಿನೇಷನ್, ಅದೊಂದು ಗ್ರೇಟ್, ನಾನೊಂದು ಅಚೀವ್ ಮಾಡಬೇಕು ಅನ್ನುವಂಥದ್ದು. ಆದ್ರಿಂದ ಅವಳು ಈಗ ಭರತನಾಟ್ಯವನ್ನ ಕಲ್ತಿದ್ದಾಳೆ. ನಮ್ಗೊಂದು ಸ್ಪೆಷಲ್ ಒಲಿಂಪಿಕ್ಸ್ ಭಾರತದಿಂದ ಈ ಒಂದು ಅವಕಾಶ ಸಿಕ್ಕಿದೆ. ಆ ಅವಕಾಶದಲ್ಲಿ ನಮ್ಮ ಆಸ್ಟ್ರಿಯಾಗಿ ಬಂದಿದ್ದೇವೆ, ತುಂಬಾ ಸಂತೋಷ ಆಗ್ತಾ ಇದೆ. ಮತ್ತೆ ಮಣಿಪಾಲದ ಕಾಂಟ್ರಿಬ್ಯೂಷನ್ ತುಂಬಾ ಇವಳೆ ಬೆಳವಣಿಗೆಗೆ. ಈಗ ಸ್ವಿಮ್ಮಿಂಗ್ ಇರ್ಬೋದು, ಈಗ ಕೆ ಎಮ್ ಸಿ ಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಇಲ್ಲದೆ ಹೋಗಿದ್ರೆ ನಮ್ಮ ಮನೆ ಹತ್ತಿರ ಆ ಸ್ವಿಮ್ಮಿಂಗ್ ಕಲಿತಾ ಇರ್ಲಿಲ್ಲ ಅವಳು, ಅಲ್ಲಿ ಒಬ್ರು ಶೆಟ್ಟರ್ ಅಂತ ಇದ್ರು ಸ್ವಿಮ್ಮಿಂಗ್ ಕೋಚ್, ಅವರು ಕೂಡ ಇವಳಿಗೆ ಟ್ರೈನಿಂಗ್ ಅನ್ನ ಕೊಟ್ರು. ಸೊ ಮತ್ತೆ ಮರೇನಾದಲ್ಲಿ ಬೆಳಗಾಗಿ 5:30 ಜಿಮ್ ಪ್ರಾಕ್ಟೀಸ್ಗೆ ಹೋಗ್ತಾ ಇದ್ವಿ. ಅದೆಲ್ಲ ಮಾಡಿದ್ರಿಂದ ಇವಳಿಗೆ ಭರತನಾಟ್ಯಕ್ಕೆ ಕೈ ಕಾಲನ ಸುಲಭವಾಗಿ ಮಾಡ್ಲಿಕ್ಕೆ ಆಯ್ತು, ಭರತನಾಟ್ಯವನ್ನ ಕಲೀಲಿಕ್ಕೆ ಅಂತ ನನ್ನ ಭಾವನೆ. ಮತ್ತೆ ನಮ್ಮ ಯೂನಿವರ್ಸಿಟಿಯಿಂದ ಫುಲ್ ಸಪೋರ್ಟ್, ಪ್ರೊ ಚಾನ್ಸಲರ್ ಆಗ್ಲಿ, ರಾಮದಾಸ್ ಪೈಗಳಾಗ್ಲಿ, ವಸಂತಿ ಪೈಗಳಾಗ್ಲಿ, ರಂಜನ್ ಪೈಗಳು, ಶ್ರುತಿ ಪೈಗಳು, ಅವರೆಲ್ಲರೂ ಕೂಡ ಇವಳ ಒಂದು ಉನ್ನತಿಗೆ ಕಾರಣರಾಗಿದ್ದಾರೆ. ಅವರನ್ನ ಈ ಸಮಯದಲ್ಲಿ ಮತ್ತೆ ನಮ್ಗೆ ಪ್ರತಿ ಸಂಕ್ರಾಂತಿಯಲ್ಲಿ ನಾವು ಸತೀಶ್ ಪೈಗಳ ಮನೆಗೆ ಹೋಗ್ತೇವೆ. ಸಂಧ್ಯಾ ಪೈಗಳುಗೆ ಇವಳನ್ನ ಕಂಡ್ರೆ ತುಂಬಾ ಇಷ್ಟ. ಯಾವಾಗಲೂ ಒಂದ್ಸರಿ ನಾವು ಇವಳು ಇರ್ಲಿಲ್ಲ, ನಾವು ಹೋಗ್ಲಿಲ್ಲ, ಅವ್ರು ಫೋನ್ ಮಾಡಿ ಕೇಳಿದ್ದಾರೆ ಈ ಸರಿ ಸಂಕ್ರಾಂತಿಗೆ ನೀನು ಎಳ್ಳು ತರ್ಲಿಲ್ಲ ಅಂತ ಹೇಳಿ. ಆಮೇಲೆ ಮುಗಿದ ಮೇಲೆ ನಾವು ಹೋಗಿ ಅವರಿಗೆ ಕೊಟ್ಟು ಅವ್ರ ಏನಾದ್ರೂ ಒಂದು ಇವಳಿಗೆ ಉಡುಗೊರೆಯನ್ನು ಕೊಡ್ತಾ ಇದ್ರು ಪ್ರತಿ ವರ್ಷ ಕೊಡ್ಸು. ಸೊ ಅದೇ ಅಭಿಮಾನವನ್ನ ಅವರೆಲ್ಲ ಇಟ್ಕೊಂಡಿದ್ದಾರೆ. ಇದರಲ್ಲಿ ನನ್ನ ಮಿಸೆಸ್ ವಿಜಯಲಕ್ಷ್ಮಿ ಅವರು, ಸೊ ಅವಳ ರೋಲ್ ಕೂಡ ಇದೆ, ಮತ್ತು ತಮ್ಮ ಅಕ್ಷಯ್ದು ಕೂಡ, ಎಲ್ಲರ ಇಂಟ್ರೆಸ್ಟ್ ನಿಂದ ಅವಳ ಬೆಳವಣಿಗೆ ಸಾಗಿದೆ ಅಂತ ಹೇಳಲಿಕ್ಕೆ ನಾನು ಹೃತ್ಪೂರ್ವಕವಾಗಿ ಹೇಳ್ತಾ ಇದ್ದೇನೆ. ಮತ್ತು ಉದಯವಾಣಿ ಕೂಡ ಇನ್ನು ಮುಂಚೆ ಕೂಡ ಈಗ ಈಜುಕೊಳದಲ್ಲಿ ಅರ್ಚನಾ ಅಂತ ಒಂದು ಪದ ಹಾಕಿದ್ರು, ಪೇಪರ್ ನಲ್ಲಿ ಬಂತು, ತರಂಗದಲ್ಲಿ ಒಂದು ಲೇಖನ ಬಂತು. ಆ ರೀತಿ ಪ್ರೋತ್ಸಾಹವನ್ನ ಕೊಟ್ಟಿದ್ದೀರಾ ಉದಯವಾಣಿಗೆ, ನಾವು ತುಂಬಾ ಚಿರಋಣಿಯಾಗಿದ್ದೇವೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಕೂಡ ನೀವೊಂದು ಇಂಟರ್ವ್ಯೂ ಮಾಡ್ತಿರುವಂತದ್ದು ನಮ್ಮ ಒಂದು ಅದೃಷ್ಟ ಅಂತ ನಾವು ಎಣಿಸ್ತೇವೆ. ಒಲಿಂಪಿಕ್ಸ್ ತನಕ ತಲುಪಿದ್ರಿ ಜೈವಿಟಲ್ ಸರ್, ಆದ್ರೂ ನೀವೇನು ಸುದ್ದಿನೇ ಮಾಡ್ಲಿಲ್ವಲ್ಲ, ಯಾಕೆ ಅಂತ? ನಮ್ಗೆ ಒಂದು ಈ ಪ್ಯಾಂಡಮಿಕ್ ಇಂದ ಈ ವೀಸಾ ಬರ್ತದೋ ಇಲ್ವೋ ಅನ್ನೋಂತ ಒಂದು ಹತ್ತು ದಿನದ ಹಿಂದೆ ನಮ್ಗೆ ವೀಸಾ ಎಲ್ಲ ಕರೆಕ್ಟ್ ಆಗಿ ಸಿಕ್ಕಿತ್ತು. ಅಲ್ಲಿ ತನಕ ನಮ್ಗೆ ನಾವು ಹೋಗ್ತೇವಾ ಇಲ್ವಾ ಅಂತ ಒಂದು ಕಾತುರ ಇತ್ತು. ಬಟ್ ಎಲ್ಲರ ಸಪೋರ್ಟ್ ಇದೆ, ಇವನ್ ಎಂಬಸಿ ಆಫ್ ಆಸ್ಟ್ರಿಯಾ ಇಂದ ಸಪೋರ್ಟ್ ಸಿಕ್ಕಿ ವಿತಿನ್ 8 days ಅವ್ರು ನಮ್ಗೆ ವೀಸಾ ಇಶ್ಯೂ ಮಾಡಿ ಕರ್ಸ್ಕೊಂಡ್ರು. ನಮಸ್ಕಾರ ನಮಸ್ಕಾರ ಬಾರಿ, ನಮ್ಗೆ ನಿಮ್ಮ ಮುಖದಲ್ಲಿ ಖುಷಿ ನೋಡಿ ನಮ್ಗೆ ನೀವೇ ಸ್ಟೇಜ್ ಮೇಲೆ ಹೋಗ್ತಿರೇನೋ ಅಂತ ಅನ್ಸ್ತಾ ಉಂಟು. ಈಗ 90 seconds 90 seconds ಒಂದು ಸ್ಲಾಟ್ ಸಿಕ್ಕಿದೆ ಅಲ್ವಾ, 90 seconds ಅಲ್ಲಿ ಏನೇನೆಲ್ಲ ಮಾಡ್ಲಿಕ್ಕಾಗುತ್ತೋ ಅದ್ಭುತವಾಗಿ. ಈಗ ಪ್ರಾಕ್ಟೀಸ್, ದಿನನಿತ್ಯದ ಪ್ರಾಕ್ಟೀಸ್ ಅಮ್ಮ ಹೇಗೆ ನಡೀತಾ ಉಂಟು? ಆಸ್ಟ್ರಿಯಾದ ರಾಷ್ಟ್ರಕ್ಕೆ ಹೋದ ಮೇಲೂ ಕೂಡ ಯಾವ ತರದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ ಅರ್ಚನಾ? 90 seconds ಕರೆಕ್ಟ್ ಆಗಿ ಅಕ್ಷಯ್ ಹಾರ್ಡ್ ಸೆಟ್ ಮಾಡಿ ಕೊಟ್ಟಿದ್ದಾನೆ, ಅದ್ ಹಾರ್ಡ್ ದೊಡ್ಡದಿದ್ದು ಕೂಡ ಸೆಟ್ ಮಾಡಿದ್ದಾನೆ, ಅದೇ ಟೈಮ್ ಸೆಟ್ ಮಾಡಿ ಇದೆ. ಮನೇಲಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ವಿ, ಅವ್ರ ಟೀಚರ್ ಕೂಡ ಅದೇ ಮಾಡ್ತಾರೆ, ಮನೇಲಿ ಕೂಡ ಅದನ್ನೇ ಕಂಟಿನ್ಯೂ ಪ್ರಾಕ್ಟೀಸ್ ಮಾಡೋದು, ಕರೆಕ್ಟ್ ಸ್ಟಾರ್ಟ್ ಮಾಡ್ತಾರೆ ಅದು ಅವಳಿಗೆ ಕೂಡ ಕರೆಕ್ಟ್ ಅವಳು ಟೈಮ್ ಕಾನ್ಶಿಯಸ್ ಇದೆ. ಎಲ್ಲಾ ಪಾರ್ಟಿಸಿಪೆಂಟ್ಸ್ಗೂ 1.5 ನಿಮಿಷದ ಅವಕಾಶ ಇದೆ ಅಷ್ಟೇ. ಟೋಟಲ್ ಎಷ್ಟು ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಈ ಕ್ಯಾಟಗರಿಯಲ್ಲಿ? 90 participants 15 countries ಇದ್ದಾರೆ. ರಿಸಲ್ಟ್ ತಕ್ಷಣಕ್ಕೆ ಗೊತ್ತಾಗುತ್ತೆ ನಮ್ಗೆ. ಅದ್ರ ಬಗ್ಗೆ ಇನ್ನು 18th ಸ್ವಲ್ಪ ಬ್ರೀಫಿಂಗ್ ಮಾಡ್ತಾರೆ, ಬಟ್ ಹೇಳಿದ್ದಾರೆ ಅದು ಪರ್ಫಾರ್ಮೆನ್ಸ್ ಮೋಸ್ಟ್ಲಿ ಡಿಫ್ರೆಂಟ್ ಕ್ಯಾಟಗರೀಸ್ ಮಾಡಿದ್ದಾರೆ ಅಂತೆಲ್ಲ ಹೇಳಿದ್ದಾರೆ. ಬಟ್ ಹೋಪಿಂಗ್ ದಟ್ ನಮ್ಗೆ ಒಂದ್ ಒಳ್ಳೆ ಚಾನ್ಸ್ ಸಿಗ್ತದೆ ಅಂತ. ಅಮ್ಮ ಈಗ
ಅರ್ಚನಾ ಏನೇನ್ ಕಷ್ಟಗಳನ್ನ ಅಂದ್ರೆ ಏನೇನ್ ಚಾಲೆಂಜಸ್ ಗಳನ್ನ ಅರ್ಚನಾ ಫೇಸ್ ಮಾಡ್ಬೇಕಾಗಿ ಬಂತು ಈ ಎಂಟೈರ್ ಪ್ರೋಸೆಸ್ ಅಲ್ಲಿ ಡಾನ್ಸ್ ಕಲಿಯೋ ನಿಟ್ಟಿನಲ್ಲಿ ಏನಾದ್ರು ಚಾಲೆಂಜಸ್ ಇತ್ತ ಅದನ್ನ ಇದ್ರು ಕೂಡ ಯಾವ ತರ ಫೇಸ್ ಮಾಡಿದ್ಲು ಅರ್ಚನಾ ಅಂತ ಇವಳಿಗೆ ಡಾನ್ಸ್ ವೆರಿ ಗುಡ್ ಅಂದ್ರೆ ಹೇಳ್ಕೊಟ್ರೆ ಜಾಜು ತಪ್ಪದೆ ಮಾಡ್ತಾಳೆ ಬಟ್ ಹೇಳ್ಕೊಡೋದು ಚಾಲೆಂಜ್ ಇದೆಯಲ್ಲ ಅವ್ರ ಟೀಚರ್ಸ್ ಪೇಷನ್ಸ್ ಅವರೆಲ್ಲ ತುಂಬಾ ಪೇಷನ್ಸ್ ತಗೊಂಡು ಕೆಲ್ಸಿದ್ದಾರೆ ಮತ್ತೆ ಇವಳಿಗೆ ಅಷ್ಟು ಮೂಮೆಂಟ್ಸ್ ಇರ್ಲಿಲ್ಲ ಅವ್ರ ನೆಕ್ ಮೂಮೆಂಟ್ಸ್ ಎಲ್ಲ ತುಂಬಾ ಮಾಡ್ಬೇಕು ಡ್ಯಾನ್ಸಸ್ ಗೆಲ್ಲ ಸೊ ಅದನ್ನೆಲ್ಲ ಅವರು ಟೀಚರು ಫಸ್ಟ್ ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ಟೂ ಮಂತ್ಸ್ ಬರೀ ಮೂಮೆಂಟ್ ಮಾತ್ರ ಡ್ಯಾನ್ಸ್ ಎಲ್ಲ ಬಿಡು ಬರೀ ಫಸ್ಟ್ ಫಿಸಿಕಲ್ ಫಿಟ್ನೆಸ್ ಸರಿ ಆಗ್ಬೇಕು ಆತರನೇ ಮಾಡ್ಬೇಕು ಅಂತೆಲ್ಲ ಮಾಡಿಸಿ ಸಣ್ಣ ಸಣ್ಣದ ವಿಷಯದನ್ನ ಹಿಡಿದು ನಮ್ಗೆ ಸಣ್ಣ ಅನ್ಸುತ್ತೆ ಈಗ ಬಟ್ ಅದಕ್ಕೆ ದೊಡ್ಡ ವಿಷಯಗಳು ಅದನ್ನೆಲ್ಲ ಅವ್ರು ಕಲಿಸಿ ನೀಟಾಗಿ ಸೊ ಅದೆಲ್ಲ ಮಾಡಿದ್ದಾರೆ ಮತ್ತೆ ಅಟ್ ಸೇಮ್ ಟೈಮ್ ಇವಳಿಗೆ ಒಂದ್ ನೀವು ಒಂದು ಚಾಲೆಂಜ್ ಅಂತ ಕೊಟ್ರೆ ಮಾಡ್ತಾರೆ ನೀವು ಪ್ರಾಕ್ಟೀಸ್ 50 ಸತಿ ಮಾಡ್ಬೇಕು ಇವತ್ತು ಅಂದ್ರೆ 50 ಸರ್ತಿನ ಮಾಡ್ತಾರೆ ನಾವಾದ್ರೆ 40 ಸತಿ ಮಾಡಿ ಆಯ್ತು ನಮ್ದು ಅಂತ ಹೇಳ್ತೇವೆ ಹಲೋ ಅರ್ಚನಾ ಅರ್ಚನಾ ಹಲೋ ಹೇಗಿದ್ದೀರಿ ಮತ್ತೆ ಫುಲ್ ರೆಡಿಯಾ ಎಷ್ಟು ಈಗ ಪ್ರಾಕ್ಟೀಸ್ ಎಲ್ಲ ನಡೀತಾ ಉಂಟಾ ನಂಗೆ ಹೇಳಿ ಆಸ್ಟ್ರಿಯಾ ಕಂಟ್ರಿ ಇದೆಯಲ್ಲ ಆ ಕಂಟ್ರಿ ಹೇಗಿದೆ ಅರ್ಚನಾ ಚೆನ್ನಾಗಿದೆ ಚಳಿ ಉಂಟಾ ಸೆಕೆ ಉಂಟಾ ಇಲ್ಲ ಸರ್ ಗುಡ್ ಗುಡ್ ನಾನೊಂದು ಪ್ರಶ್ನೆ ಕೇಳ್ತೇನೆ ಪುಟ್ಟಿ ಉತ್ತರ ಕೊಡ್ಬೇಕು ಈಗ ನೀವು ನಮ್ಮ ದೇಶವನ್ನ ಒಲಿಂಪಿಕ್ಸ್ ನಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ರಿ ಬಹಳ ದೊಡ್ಡ ಅಚೀವ್ಮೆಂಟ್ ಅದು ಹೌದು ಸರ್ ತುಂಬಾ ದೊಡ್ಡ ಅಚೀವ್ಮೆಂಟ್ ಕಂಗ್ರಾಚುಲೇಷನ್ಸ್ ಪುಟ್ಟಿ ಅಲ್ಲಿ ಹೋಗಿ ನಿಲ್ಲೋದೇ ಬಹಳ ದೊಡ್ಡ ಒಂದು ಸಾಧನೆ ಆಯ್ತಾ ಅಲ್ಲಿ ಪರ್ಫಾರ್ಮ್ ಮಾಡ್ಲಿಕ್ಕೆ ನಿಮ್ಮ ಮೈಂಡ್ ಸೆಟ್ ಹೇಗಿದೆ ಮನಸ್ಥಿತಿ ಹೇಗ್ ಗಟ್ಟಿ ಮಾಡ್ಕೊಂಡಿದ್ದೀರಿ ಅಂತ ಖುಷಿ ಗುಡ್ ಗುಡ್ ಡ್ಯಾನ್ಸ್ ಮಾಡ್ಲಿಕ್ಕೆ ಎಲ್ಲ ರೆಡಿ ಆಗಿದ್ದೀರಾ ಟೀಚರ್ ಹೇಳಿಕೊಟ್ಟ ಸ್ಟೆಪ್ಸ್ ಎಲ್ಲ ನೆನ್ಪುಂಟಾ ಯಾವ ತರದ ಡ್ರೆಸ್ ಹಾಕ್ತೀರಿ ನಾಡ್ದು ವೆರಿ ಗುಡ್ ವೆರಿ ಗುಡ್ ಬೇರೆ ಏನನ್ನು ಆಲೋಚನೆ ಮಾಡದೆ ಸೂಪರ್ ಆಗಿ ಡ್ಯಾನ್ಸ್ ಮಾಡ್ಬೇಕು ಅರ್ಚನಾ ಆಲ್ ದಿ ಬೆಸ್ಟ್ ಉದಯವಾಣಿ ಮಾತ್ರ ಅಲ್ಲ ಇಡೀ ಇಂಡಿಯಾ ವಿಶ್ ಮಾಡ್ತಾ ಉಂಟು ಆಲ್ ದಿ ಬೆಸ್ಟ್ ಎಸ್ ಅಕ್ಷಯ್ ಬೇರೆ ಏನಾದ್ರೂ ಹೇಳೋದಿತ್ತ ಅರ್ಚನಾ ಮೈಂಡ್ ಸೆಟ್ ಹೇಗಿದೆ ಅದನ್ನ ಕೂಡ ನೀವು ನಮ್ಗೆ ಹೇಳಬೇಕು ಅಕ್ಷಯ್ ನೀವು ಹೇಳಿ ಅಕ್ಷಯ್ ಅಂದ್ರೆ ಐ ಥಿಂಕ್ ಶಿ ಇಸ್ ರೆಡಿ ಈಗಲ್ಲೇ ನಾವು ಮಾಡ್ಲಿಕ್ಕೆ ಹೇಳಿದ್ರು ಶಿ ಇಸ್ ರೆಡಿ ಈಗ ಸೊ ಹಾಗೆ ಇವ್ರು ಶಿ ಇಸ್ ವೆರಿ ಕಂಪೋಸ್ ಅಂಡ್ ಕಾಮ್ ಆತರ ನಮ್ಗೆ ಸ್ವಲ್ಪ ಆಂಗ್ಸೈಟಿ ಸ್ವಲ್ಪ ಇರ್ತದೆ ಶಿ ಇಸ್ ದಟ್ ವೇ ಈಗ ಒಂದ್ ಸಣ್ಣ ಏನಾರ ಒಂದ್ ಮಿಸ್ಟೇಕ್ ಆದ್ರೂ ಕೂಡ ನಾವು ಅದರಿಂದ ತಪ್ಪೋಯ್ತು ಅಂತ ಬಿಡುದಿಲ್ಲ ಅದನ್ನೇ ಕಂಟಿನ್ಯೂ ಆಗುತ್ತೆ ಯಾರು ಗೊತ್ತಿರೋದಿಲ್ಲ ಆತರ ಮಾಡ್ತಾರೆ ಈಗ ಉಡುಪಿಯಿಂದ ಒಲಿಂಪಿಕ್ಸ್ ವರೆಗೆ ಈ ಪ್ರಯಾಣ ಒಂದು ಸಣ್ಣ ಪ್ರಯಾಣ ಅಲ್ಲ ಬಹಳ ವರ್ಷದಿಂದ ನೀವೆಲ್ಲ ಇದಕ್ಕಾಗಿ ತುಂಬಾ ಪ್ರಯತ್ನ ಪಟ್ಟಿದ್ದೀರಿ ತುಂಬಾ ಶ್ರಮ ಪಟ್ಟಿದ್ದೀರಿ ತುಂಬಾ ಸಮಯ ಕೊಟ್ಟಿದ್ದೀರಿ ಅರ್ಚನಾನ ನೀವು ತಯಾರು ಮಾಡೋದ್ರಲ್ಲಿ ನಿಮ್ಮ 3 ಜನರ ಪಾತ್ರ ಇದೆಯಲ್ಲ ಅದು ಬಹಳ ದೊಡ್ಡದಾಗಿದೆ ಮತ್ತೆ ನೀವು 3 ಜನ ಬೇರೆಯವರಿಗೆ ಇತರರಿಗೆ ನೀವು ಒಂಥರ ಮಾಡೆಲ್ ಇದ್ದಂಗೆ ಈ ವಿಚಾರದಲ್ಲಿ ಆ ನಿಟ್ಟಿನಲ್ಲಿ ನಿಮ್ ಮೂರು ಜನರಿಗೆ ಇದೆಯಲ್ಲ ನಾವು ಕಂಗ್ರಾಚುಲೇಷನ್ಸ್ ಅನ್ನ ಒಂದು ಆಂಗಲ್ ನಲ್ಲಿ ಹೇಳಿದ್ರೆ ಸೆಕೆಂಡ್ ಏನಂತಂದ್ರೆ ಈ ಹೂವಿನ ಜೊತೆ ನಾರು ಕೂಡ ಒಲಿಂಪಿಕ್ಸ್ ತನಕ ಹೋಯ್ತು ಅಂತ ಸ್ಪೆಷಲ್ ಒಲಿಂಪಿಕ್ಸ್ ಇದೆ ಏನಿದು ಇವೆಂಟ್ ಹೇಗಿರ್ತದೆ ಏನಂದ್ರೆ ಇದುವರೆಗೆ ನಮ್ಮ ಡ್ಯಾನ್ಸ್ ಅನ್ನ ಅಫಿಷಿಯಲ್ ಆಗಿ ಸ್ಪೆಷಲ್ ಒಲಿಂಪಿಕ್ಸ್ ಅಲ್ಲಿ ಇನ್ವಾಲ್ವ್ ಮಾಡಿರ್ಲಿಲ್ಲ ಅದನ್ನ ಯೂಶಲಿ ಸ್ಪೆಷಲ್ ಒಲಿಂಪಿಕ್ಸ್ ಅಲ್ಲಿ ಮೋರ್ ದನ್ 35 ಸ್ಪೋರ್ಟ್ಸ್ ಇದೆ ಅದರಲ್ಲೆಲ್ಲ ಜನ ಭಾಗವಹಿಸಿದ್ದಾರೆ ನಾವು ಅರ್ಜುನ ಕೂಡ ಒಂದು ಸ್ವಿಮ್ಮಿಂಗ್ ಅಲ್ಲಿ ಭಾಗವಹಿಸಿ ನಮ್ಗೆ ಪದಕಗಳು ಗೆದ್ದು ಬಂದಿದ್ದಾರೆ ಸೊ ನಮ್ಗೆ ಆ ರೀತಿ ಸ್ಪೆಷಲ್ ಒಲಿಂಪಿಕ್ಸ್ ನ ಬೇರೆ ಸ್ಪೋರ್ಟ್ ಗಳು ಗೊತ್ತು ಈಗ ಡ್ಯಾನ್ಸ್ ಅನ್ನು ಕೂಡ ಒಂದು ಸ್ಪೋರ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ದು ಫಸ್ಟ್ ಟೈಮ್ ಡ್ಯಾನ್ಸ್ ಚಾಂಪಿಯನ್ಶಿಪ್ ವರ್ಲ್ಡ್ ಮಾಡ್ತಾ ಇದ್ದಾರೆ ಓಹೋ ಬ್ರಿಲಿಯಂಟ್ ಹಾಗಾದ್ರೆ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸ್ಪೆಷಲ್ ಒಲಿಂಪಿಕ್ಸ್ ನಲ್ಲಿ ಆ ಫಸ್ಟ್ ಟೈಮ್ ಅಲ್ಲಿ ನಮ್ಮ ದೇಶವನ್ನ ಅರ್ಚನಾ ರೆಪ್ರೆಸೆಂಟ್ ಮಾಡುತ್ತಿದ್ದಾರೆ ಇಬ್ಬರಿಗೆ ಸೆಲೆಕ್ಟ್ ಆಗಿದ್ರು ಇಂಡಿಯಾದಿಂದ ಭಾರತದಿಂದ ಸೊ ಅದರಲ್ಲಿ ಒಬ್ರು ಭಾಗವಹಿಸಲಿಕ್ಕೆ ಆಗ್ಲಿಲ್ಲ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಒಳ್ಳೆ ಪರ್ಫಾರ್ಮ್ ಮಾಡಿ ಶುಭಾಶಯ ಇಡೀ ಜಗವನ್ನೇ ಅಂಗೈಲಿ ನೋಡಿ ಜನಮನದ ಈ ಜೀವನಾಡಿ